ಪೊಲೀಸರು ತುಂಬ ಹೊಡೆದ್ರೇನು? ಏನು ಕಂದ ಇದೆ, ಒಂದರ ಹಿಂದೆ ಒಂದು ಸಮಸ್ಯೆ ಬರ್ತಾನೆ ಇದೆ. ವಿಕ್ರಮ್, ನೀನೇನು ತಪ್ಪು ಮಾಡಿಲ್ಲ ಅಂತ ಪೊಲೀಸ್ನವ್ರಿಗೆ ಗೊತ್ತಾಗೋಯ್ತಾ? ಅದಕ್ಕೆ ನಿನ್ನ ಅವ್ರು ಬಿಟ್ಟು ಕಳಿಸ್ಬಿಟ್ರ? ಇಲ್ಲ ಅತ್ತಿಗೆ, ಬೇಲ್ ಮೇಲೆ ಹೊರಗಡೆ ಬಂದೆ. ಏಯ್, ನೀನೇನು ಹಾವು ಕಿಕ್ಕರ್ಸ್ಕೊಂಡು ನೋಡ್ತಾ ಇದೀಯಾ? ಏನಪ್ಪ ಇವನು ಇಷ್ಟು ಸ್ಟ್ರಾಂಗ್ ಕೇಸ್ ಹಾಕಿದ್ರು ಹೊರಗಡೆ ಬಂದಂತ ಆಶ್ಚರ್ಯ ಪಡ್ತಿದ್ಯಾ? ನಿಮ್ಮಪ್ಪನೂ ನಿಮ್ಮಣ್ಣನೂ ನನ್ನ ವಿರುದ್ಧ ಏನೇ ಪಿತೂರಿ ಮಾಡಿದ್ರು ಅದನ್ನು ತಟ್ಕೊಂಡು ನಿಲ್ಲೋ ತಾಕತ್ತು ನನಗಿದೆ. ಸಣ್ಣ ಪುಟ್ಟ ಕೇಸಲ್ಲಿ ನಾನು ಇದೀನಿ ಅಂತ ಓಡ್ ಬಂದು ನನ್ನ ಬಿಡಿಸಿದಾಗ ನಾನು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಯಾವುದೋ ದೊಡ್ಡ ಕೇಸಲ್ಲಿ ತಗಲಾಕ್ಸ್ತೀಯಾ ಅಂತ. ವಿಕ್ರಮ್, ಏನು ಹೇಳ್ತಿದ್ಯೋ ನೀನು? ಅಷ್ಟು ಅರ್ಥ ಆಗ್ತಿಲ್ವಾ ಅತ್ತೆ? ಇಷ್ಟೆಲ್ಲ ಆಗೋದಕ್ಕೆ ಕಾರಣ ಇವಳು ಇವಳ ಮನೆಯವರು ಅಂತ ಹೇಳ್ತಿದ್ದಾನೆ. ಎಕ್ಸ್ಕ್ಯೂಸ್ ಮೀ, ನಿನಗೆ ಬೇಲ್ ಕೊಡಿಸಿ ಹೊರಗಡೆ ಕರ್ಕೊಂಡು ಬರೋದು ನನಗೇನು ದೊಡ್ಡ ವಿಷಯ ಅಲ್ಲ. ಈ ಸಲ ನಿನ್ನ ಮೇಲೆ ಬಂದಿರೋದು ಸಾಮಾನ್ಯವಾದ ಆರೋಪ ಅಲ್ಲ, ತಲೆ ತಗ್ಸುವಂಥದ್ದು. ಅದಕ್ಕೆ ನೀನು ಒಂದು ವಾರ ಜೈಲಲ್ಲಿ ಇದ್ರೂ ಪರವಾಗಿಲ್ಲ, ಆ ಆರೋಪನೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡಿ ಸಾಕು. ಯಾವ ಸ್ಟೇಜ್ ಕೊಟ್ಟರು ಸಕ್ಕತ್ತ ಕುಡಿದೆ ಅಂತ ನನಗೆ ಗೊತ್ತು. ಈ ಡ್ರಾಮಾನೆಲ್ಲ ಸ್ಟಾಪ್ ಮಾಡು. ಡ್ರಾಮಾನ ಮತ್ತಿನ್ನೇನೆ, ನನಗೆ ಈ ಕೇಸಲ್ಲಿ ಸಿಕ್ಕಾಕ್ಸಿದ್ದೆ ನಿಮ್ಮ ಅಣ್ಣ. ನೋಡು, ನಮ್ಮಣ್ಣನಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಾನು ನಮ್ಮ ಮನೆಗೆ ಹೋಗಿ ವಿಚಾರಣೆ ಮಾಡಿ ಬಂದೆ. ನಮ್ಮಣ್ಣ ಇದ್ರಲ್ಲಿ ಇನ್ವಾಲ್ವ್ ಆಗಿಲ್ಲ ಅನ್ನೋದು ನನಗೆ ಕನ್ಫರ್ಮ್ ಆಯ್ತು. ಹಾಗಿದ್ರೆ ಇದನ್ನೆಲ್ಲ ಯಾರಮ್ಮ ಮಾಡಿದ್ದು? ಅದ್ರ ಬಗ್ಗೆನೇ ನಾನು ಯೋಚನೆ ಮಾಡ್ತಿದ್ದೇನೆ. ಒಂದು ಕೆಲಸ ಮಾಡು, ನೀನು ಮನೆ ಬಿಟ್ಟು ಹೋಗು. ನೀನು ನಿಮ್ಮಣ್ಣ ಒಂದು ಮರದ ಕೆಳಗಡೆ ಕೂತು ಒಂದು ದೊಡ್ಡ ಕೇಸಲ್ಲಿ ಇವ್ನು ಹೆಂಗೆ ಸಿಕ್ಕಾಕ್ತದಂತ ದೊಡ್ಡದಾಗಿ ಯೋಚನೆ ಮಾಡು. ಅಲ್ಲ, ನೀನು ಯಾಕೆ ಪದೇ ಪದೇ ನನ್ನನ್ನು ನಮ್ಮಣ್ಣನ್ನು ಟಾರ್ಗೆಟ್ ಮಾಡ್ತಿದ್ಯಾ? ನಾನು ಹೇಳ್ತಿದ್ದೀನಲ್ಲ. ನೀನೇನು ಹೇಳಕ್ ಹೋಗ್ಬೇಡ, ಮರ್ಯಾದಿಂದ ಇಲ್ಲಿಂದ ಹೊರಟೋಗು. ವಿಕ್ರಮ್, ಏನು ಹೇಳ್ತಿದ್ಯೋ, ಸ್ವಲ್ಪ ಅವ್ಳು ಹೇಳೋದನ್ನ ತಾಳ್ಮೆ ಇಟ್ಟು ಕೇಳು. ಯಾಮ, ನೀನು ನಡುವೆ ಬರಬೇಡ. ನಿನಗೆಷ್ಟೋ ವಿಷಯ ಗೊತ್ತಿಲ್ಲ, ಗೊತ್ತಾದ್ರೆ ನಡುಗೋಗ್ತೀಯ. ನಡ್ಕೋಗುವಂತ ವಿಷಯಗಳು ಏನ್ ನಡೀತು ವಿಕ್ರಮ್? ಏನೋ ನಡೀತ್ ಬಿಡಿ, ನೀನ್ ಆಚೋಗೆ. ವಿಕ್ರಮ್, ನೀನ್ ಅವಸರ ಪಡ್ಬೇಡ. ವೇದಪ್ಪ, ನಿಮ್ಗೆ ಇವಳ ಬಗ್ಗೆ ಇವಳ ಮನೆಯವ್ರ ಬಗ್ಗೆ ಗೊತ್ತಿಲ್ಲ. ಇವಳು ವಾಪಸ್ ಪಡೆಯೋದಕ್ಕೋಸ್ಕರ ಅವ್ರು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೇಳಿತಾರೆ. ಒಂದ್ ಪಕ್ಷ ನನ್ನ ಸಾಯಿಸಿದ್ರು ಸಾಯಿಸ್ತಾರೆ, ಇವಳಿಗೋಸ್ಕರ ನಾನೇ ಸಾಯ್ಬೇಕು? ಏಯ್, ನಡಿ ಆಚೆ. ವಿಕ್ರಮ್, ನೀನೇ ಏನೇನೋ ಊಹೆ ಮಾಡ್ಕೋಬೇಡವೋ. ಅವ್ಳು ಏನ್ ಹೇಳ್ತಿದ್ದಾಳೆ ಅದನ್ನ ಮೊದಲು ಕೇಳು. ಜಯ, ಆ ಹುಡುಗಿ ಹೊರಗೆ ಹೋಗೋದೇ ಸರಿ. ಏನ್ ಹೇಳ್ತಿದ್ದೀರ ನೀವು? ಯಾರೋ ಮಾಡಿದ ತಪ್ಪಿಗೆ ಇನ್ ಯಾರಿಗೋ ಶಿಕ್ಷೆ ಕೊಡೋದು ನ್ಯಾಯ ಅಲ್ಲ. ಇವಳ ವಿಷಯದಲ್ಲಿ ಅದು ನ್ಯಾಯನೇ. ಬೇಡ ಅನ್ನೋರ ಮನೆಯಲ್ಲಿ ಬಲವಂತದ ಮಾರ್ಗ ಸ್ನಾನ ಮಾಡೋರಿಗೆ ಯಾವ ಮರ್ಯಾದೆ ಉಳಿಯೋದಿಲ್ಲ. ಇವಳು ಈ ಮನೆಯಿಂದ ಹೊರಗೆ ಹೋದ್ರೇನೆ ಈ ಮನೆಗೂ ಒಳ್ಳೇದು ಅವಳಿಗೂ ಒಳ್ಳೇದು. ಏಯ್, ಮನೆ ಹಿರಿಯರು ಹೇಳಾಯ್ತಾನೆ, ಹೋಗಿ ಆಚೆ. ಜಯ, ಹಾಗೆ ಇನ್ನೊಂದು ವಿಷಯ, ಇವನಿಗೂ ಮನೆಯಲ್ಲಿ ಜಾಗ ಇಲ್ಲ. ಜಯ, ನನ್ನ ಮಗ ರೌಡಿ ಅನ್ನೋದನ್ನ ನಾನು ಸಹಿಸ್ಕೋತೀನಿ, ವಿಧಿ ಇಲ್ಲ. ಆದ್ರೆ ಹೆಣ್ಣು ಬಾಕ ಅನ್ನೋದನ್ನ ನಾನು ತಲೆ ಹೋದ್ರೂ ಸಹಿಸ್ಕೊಳ್ಳ. ಕಳಿಸು ಆಚರಣ. ಅಮ್ಮ, ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ. ನನ್ನ ನೋಡಿ ಭಯಪಡ್ತಿದ್ದ ಜನ ಎಲ್ಲ
ಈಗ ಒಂಥರ ನೋಡ್ತಾರೆ. ಇವನಿಷ್ಟು ನೀಚನಂತ ಮಾತಾಡ್ಕೋತಿದ್ದಾರೆ. ಇದನ್ನ ನನ್ನ ಕೈಲೇ ತಡ್ಕೊಳಕ್ಕಾಗ್ತಿಲ್ಲ. ಅಂದಮೇಲೆ ಅವರಿಂದ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀಯ? ನಾನು ಹೊರಗೆ ಹೋಗ್ತೀನಿ ಬಿಡು. ಮಾತು ಕೇಳು ಅಮ್ಮ, ನಿನಗೆ ವಾಸ್ತವ ಅರ್ಥ ಆಗ್ತಿಲ್ಲ. ಉಳಿ ಮನೆ ಇರೋ ತನಕ ಇವಳ ಮನೆಯವರು ಸುಮ್ಮನೆ ಕೂರಲ್ಲ. ಏನಾದ್ರು ಮಾಡ್ತಾನೆ ಇರ್ತಾರೆ. ಅದರಿಂದ ಈ ಮನೆ ಗೌರವ ನನ್ನ ನೆಮ್ಮದಿ ಅವಳಾಗ್ತಾನೆ ಇರುತ್ತೆ. ಅದಕ್ಕೆ ಚೆನ್ನಾಗಿ ಯೋಚನೆ ಮಾಡಿನೇ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಇವಳಲ್ಲಿ ಹೋದ್ರು ಅನ್ಕೋ, ಇವಳ ಮನೆಯವರು ನನ್ನ ಬಗ್ಗೆ ಮರ್ತೋಗ್ತಾರೆ. ನನಗೆ ಬರೋ ಕಂಡುಗಳೆಲ್ಲ ನಿಂತೋಗುತ್ತೆ. ಹೊರತಾಗ್ತಿದ್ದೆ ಹೇಳ್ತಿರೋದು ಮನೆ ಕಡೆ ತಿರುಗಿ ನೋಡ್ದೆ ಹೋಗ್ತಾ ಇರು. ಅದನ್ನ ಹೇಳುವ ಅಧಿಕಾರ ನಿನಗಿಲ್ಲ. ನೀ ನಮ್ಮ ಮನೆಗೆ ಹೆಣ್ಣು ಕೇಳಕ್ ಬಂದು ನಮ್ಮ ಮದುವೆ ಶಾಸ್ತ್ರೋಕ್ತವಾಗಿ ನಡೆದು ನಾನು ಇಲ್ಲಿ ಬಾಳಕ್ಕೆ ಬಂದಿಲ್ಲ. ನಿನ್ನಾಗ ನಿನ್ ಪಾಲ್ಸ ಬಲವಂತವಾಗಿ ತಾಳಿ ಕಟ್ಟೋದಕ್ಕೆ ನಿನಗೆ ಗೊತ್ತಿರ್ಬೇಕಾದ್ರೆ ಬಲವಂತವಾಗಿ ಬಾಧೆ ಮಾಡೋದಕ್ಕೆ ನನಗೂ ಗೊತ್ತು. ಹೋಗ್ತೀನಿ, ಖಂಡಿತವಾಗ್ಲೂ ಹೋಗ್ತೀನಿ. ವೇದ, ಅವನೇನೋ ಬುದ್ಧಿ ಇಲ್ಲದೆ ಮಾತಾಡ್ತಿದ್ದಾನೆ. ನೀನು ಹಾಗೆ ಮಾಡಬೇಡಮ್ಮ. ವೇದ, ಒಂದ್ ಸ್ವಲ್ಪ ಹೊತ್ತು ನೀವಿಬ್ರು ಸುಮ್ಮನೆ ಇದ್ರೆ ಆಮೇಲೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಅದು ಹೇಗಕ್ಕ ಸರಿ ಹೋಗತ್ತೆ? ಅವನೇ ಬಿಡಿಸಿ ಬಿಡಿಸಿ ಹೇಳ್ತಿದ್ದಾನೆ ಇವಳು ಇಳಿದ್ರೆ ಅವ್ರ ಮನೆಯವ್ರ ಕಷ್ಟ ತಡ್ಕೊಳಕ್ ಆಗಲ್ಲ ಅಂತ. ಹಾಗಿರ್ಬೇಕಾದ್ರೆ ಈ ಕಷ್ಟನ್ನೆಲ್ಲ ಅನ್ಭವಿಸ್ಕೊಂಡಿರಪ್ಪ ಅಂತ ನಾವು ಸುಮ್ಮನಿರಕ್ಕಾಗತ್ತಾ ಹೇಳಿ? ಕರೆಕ್ಟ್ ಶೈನಕ್ಕ, ಇದಕ್ಕೆಲ್ಲ ಒಂದು ಪರಿಹಾರ ಸಿಗೋವರೆಗೂ ನನ್ನ ಮನೆಯಿಂದ ಹೊರಗಡೆ ಇರೋದೆ ಒಳ್ಳೆ. ಏನ್ ಮಾತಾಡ್ತಿದ್ಯಾ ವೇದ ನೀನು? ಹೊರಗಿರೋದು ಅಂದ್ರೆ ಎಲ್ಲಿ ಹೋಗ್ತೀಯಾ ನೀನು? ಅಪ್ಪನ ಮನೆ? ನಾನು ಯಾರ ಅಪ್ಪನ ಮನೆಗೂ ಹೋಗಲ್ಲ. ಹೇಗ್ ವೇದ? ನೀವು ಚಿಂತೆ ಮಾಡಬೇಡಿ ಅಕ್ಕ. ಇವನು ಆರೋಪ ಮಾಡ್ತಿರೋ ತರ ರಮ್ಯನ್ ವಿಷಯದಲ್ಲಿ ನಮ್ಮ ಅಣ್ಣನ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ಹಾಗೆ ಶಿವನ್ ಮೇಲೆ ಬಂದಿರೋ ಆರೋಪನೂ ಕೂಡ ಸುಳ್ಳು ಅಂತ ನಾನು ಪ್ರೂವ್ ಮಾಡ್ತೀನಿ. ನನ್ನ ಕೈ ಹಿಡ್ಕೊಂಡು ಇವನು ಹೊರಗಡೆ ಹೋಗು ಅಂತಿದ್ದಾನೆ. ಇದೇ ಕೈ ಹಿಡ್ಕೊಂಡು ನಾನು ಇವನನ್ನ ಮನೆಯೊಳಗಡೆ ಕರ್ಕೊಂಡು ಬರ್ತೇನೆ. ಅದಕ್ಕೆ ಮಾವ ಬಿಡ್ಬೇಕಲ್ಲ. ಶಿವ ನಿರಪರಾಧಿ ಅಂತ ರುಜುವತ್ತಾದ್ರೆ ಮಾವ ಯಾಕೆ ಬೇಡ ಅಂತಾರೆ? ನಿಮಗೆಷ್ಟು ಹಕ್ಕಿದೆಯೋ ಈ ಮನೇಲಿ ಅಷ್ಟೇ ಹಕ್ಕು ನನಗೂ ಇದೆ. ನೋಡು ವೇದ, ಹೆಣ್ಣಿನ ವಿಷಯದಲ್ಲಿ ಆರೋಪ ಬಂದ್ರೆ ಅದನ್ನ ಸುಳ್ಳು ಅಂತ ನಿರೂಪಿಸೋದು ತುಂಬಾ ಕಷ್ಟ. ನನ್ನ ಮಾತು ಕೇಳು, ಒಳಗ್ ಬಾ ನೀನು, ಒಳಗ್ ಬಾ ಅಂದೆ. ಎಲ್ಲಾ ಕಷ್ಟಗಳಿಗೂ ಶನೇಶ್ವರನೇ ಕಾರಣ ಅಂತ ಅನ್ಕೊಳ್ಳೋದು ಎಷ್ಟು ಮೂರ್ಖತನನೋ, ಇವ್ರಿಗೆ ಬರೋ ಪ್ರಾಬ್ಲಮ್ಗೆಲ್ಲ ನಮ್ಮ ಮನೆಯವ್ರ ಕಾರಣ ಅಂತ ಅನ್ಕೊಳ್ಳೋದು ಅಷ್ಟೇ ಮೂರ್ಖತನ. ಮಾತಿಗೆ ಮೀರಿ ಮನೆ ಒಳಗಡೆ ಹೋಗಲ್ಲ ನಾನು. ನಿನ್ ಸ್ವಲ್ಪ ಹೊತ್ತು ಬಾಯ್ ಮುಚ್ಕೊಂಡು ನಿಂತ್ಕೋ. ದಯಸಿಟ್ಟ ಸಂಪತ್ಸೇ ಇಬ್ಬರು ಮಾವ, ರಮ್ಯನ್ ವಿಷಯದಲ್ಲಿ ನಿಮ್ಮ ಮಗನ ತಪ್ಪು ಏನೂ ಇಲ್ಲ ಅಂತ ರುಜುವತ್ ಮಾಡೇನೆ ನಾನು ನಿಮ್ಮ ಮನೆಗೆ ವಾಪಸ್ ಬರೋದು. ನಿಮ್ಮ ಆಶೀರ್ವಾದ ನನ್ನ ಮೇಲೆ. ಅಕ್ಕ, ಅಮ್ಮ ಅಳಬೇಡಿ, ನಾನು ನಿಮ್ಮನ್ನು ಬಿಡಲ್ಲ, ಶಿವನನ್ನು ಬಿಡ.
ನಾನು ಮನೆಗೆ ಬಂದೇ ಬರ್ತೇನೆ. ನಾನೇನಮ್ಮ ವಿಚಿತ್ರವಾದ ಹುಡುಗಿ ಅವಳು, ಐದಾರು ಮನೆಗಳು ತೋರಿಸ್ದೆ, ಯಾವುದೇ ಅನುಕೂಲಕರ ಇಲ್ಲದೆ ಇರೋ ನಿಮ್ಮ ಮನೆ ಪಕ್ಕದ ಮನೆಯೇ ಬೇಕು ಅಂತ ಆಟ ಹಿಡಿದು ಅಡ್ವಾನ್ಸ್ ಕೊಟ್ಲು ಕೀ ಕೊಟ್ಟೆ. ಸರ್, ಅದ್ರ ಡೀಟೇಲ್ಸ್ ಕೊಡ್ತೀರಾ ನನಗೆ? ಅಕೌಂಟ್ ಹೋಲ್ಡರ್ ನೇಮ್ ಇಸ್ ವಿಜಯಲಕ್ಷ್ಮಿ. ರೀಸೆಂಟ್ ಆಗಿ ಒಂದು 5 ಲಕ್ಷ ಕ್ರೆಡಿಟ್ ಆಗಿದೆ. ಸಿಂಗಲ್ ಕ್ಲಿಕ್ಕಲ್ಲಿ 5 ಲಕ್ಷ ಡೆಪಾಸಿಟ್ ಆಗಿದೆ ಅಂದ್ರೆ ನನ್ನ ಡೌಟ್ ಎಲ್ಲ ನಿಜ ಅಂತ ಆಯ್ತು.